ನೋಡ್ರಪ್ಪ, ಇದು ನಮ್ಮ ಇಂದಿರಾ ಕ್ಯಾಂಟೀನ್. ಈಗಷ್ಟೇ ಓಪನ್ ಮಾಡಿದ್ರು, ಟೈಮು ನನ್ನದು ಗಡಿಯಾರ ಇಷ್ಟು ತೋರಿಸದೆ. ಅಂದರೆ ಒಂದು ಗಂಟೆಗೆ ಇನ್ನೂ 10 ನಿಮಿಷ ಸುಮಾರು ಉಂಟು. ಆದರೆ ನಾನು ಬಂದಾಗ 12:30. ಅವಾಗ ಆ ಮುಂದಗಡೆ ಗೇಟ್ ಇದೆಯಲ್ಲ, ಅದನ್ನು ಬೀಗ ಹಾಕಿದರು. ಹಾಂ, ಇದು ಗೇಟ್ ಈಗಷ್ಟೇ ಓಪನ್ ಮಾಡಾರೆ. ಓ ಯಪ್ಪ, ನಾನಿಲ್ಲಿ ಪಾನಿಪುರಿ ತಿಂದ ಆದ್ಮೇಲೆ ಇದು ಓಪನ್ ಇದೆಯಲ್ಲ, ಇದೆಂಥ ವಿಚಿತ್ರ ಅಂತ ಬಂದು ನೋಡ್ತೀನಿ. ಇರೋದು ಒಬ್ಬರೇ ಲೇಡಿ ಮೇಡಮ್, ಅಂದರೆ ಯಾರು ಅಡುಗೆ ಗುಡುಗೆ ಮಾಡ್ತಾಯಿದ್ರು ಅವರು, ಈಗ ಇನ್ನೊಬ್ರು ಬಂದು ನಿಂತ್ಕೊಂಡವ್ರೆ. ನೀವಿಬ್ಬರೇನ ಬೆಳಗಿಂದ ಅಡುಗೆ ಗುಡುಗೆ ಮಾಡಿದ್ದು? ಇನ್ನಿಬ್ರೆಲ್ಲಿ ಹಂಗಾರೆ ಹೊರ್ಗಡೆ ಏನ್ ಮಾಡಕ್ ಹೋಗೋರವ್ವ? ಎಲ್ಲಿ ಅಡಿಗೆ ಮಾಡೋ? ಅಡಿಗೆ ಮಾಡಕ್ ಎಲ್ಲ ಅವ್ರಿಗೆ ಎಲ್ಲಿ ಎಲ್ಲಿ? ಈಗ ನೀಗೆ ಅಡಿಗೆ ಮಾಡೋರು ನೀವಿಬ್ರೆಯ, ಬಾಕಿ ಇಬ್ರು ಬಾಕಿ ಇಬ್ರಿಗೆ ಏನ್ ಕೆಲ್ಸ ಅಂತ ಕೇಳಿದ್ದು. ರಜಾ ಹೋಗಿರೋರ್ಗು ಸೇರ್ಸ್ಕೊಂಡು ಹಾ, ವಾಷಿಂಗ್ ಅಂಡ್ ಕ್ಲೀನಿಂಗ್ ಕ್ಯಾಶಿಯರ್. ಒಬ್ಬರು ಇಲ್ಲಿ ಕ್ಯಾಶಿಯರ್ ಬಿಲ್ ಕೊಡ್ತಾರೆ, ಇನ್ನೊಬ್ರು ವಾಷಿಂಗ್ ಮಾಡ್ತಾರೆ. ನೀವಿಬ್ರು ಅಡಿಗೆ ಹುಡುಗೆ ಮಾಡ್ತೀರಾ? ನಿಮ್ಮಿಬ್ಬರ ಹೆಸರುಗಳು ಹೇಳಿ. ಯಾಕೆ ಚಂದಿಲ್ವಾ ನಿಮ್ಮ ಹೆಸರು? ಪಬ್ಲಿಕ್ ಪ್ಲೇಸ್ ಅಲ್ವಾ ಇದು? ಪಬ್ಲಿಕ್ ಪ್ಲೇಸ್ ಅಲ್ಲಿ ಪಬ್ಲಿಕ್ ಕೆಲಸ ಮಾಡೋ ಜನಗಳೆಲ್ಲರೂ ಅವರ ಐಡೆಂಟಿಟಿ ಅಂದ್ರೆ ನಿಮ್ಮ ಗುರುತು ಪರಿಚಯ, ಅದನ್ನ ಬಂದು ಸೀಕ್ರೆಟ್ ಆಗಿ ಇಟ್ಕೊಳ್ಳಂಗಿಲ್ಲ, ಹೇಳಬೇಕು. ಹೇಳಿ, ಏನಾರು ಯಾಕೆಂತ ಹೇಳಿದ್ರೆ ಇದು ಟೈಮಿಗೆ ಸರಿಯಾಗಿ ಕರೆಕ್ಟ್ ಆಗಿ ನಡೀತಿಲ್ಲ ಇದು. ಇದು ಅದಕ್ಕೇನಂತಾರೆ ಇಂದಿರಾ ಕ್ಯಾಂಟೀನ್. ತಡೀರಪ್ಪ, ಬೋರ್ಡ್ ತೋರಿಸ್ತೀನಿ. ಈ ಹೆಣ್ಣು ಮಕ್ಕಳಿಗೆ ಹೇಳಿದ್ರೆ ಅರ್ಥನೇ ಆಗೋದಿಲ್ಲ. ಇವ್ರು ನಿಮ್ಮ ಐಡೆಂಟಿಟಿ ಪತ್ತೆ ಮಾಡಕ್ ನನ್ನ ಕೈಲಿ ಆಗಲ್ವಾ? ಹಂಗಾರೆ ನೋಡಿರಿ, ಇಲ್ಲಿ ಅಲ್ಲಿ ಮುಚ್ಚಿದಾರಲ್ಲ, ಅದು ಎಲೆಕ್ಷನ್ ಕಾಲದಲ್ಲಿ ಅಂಟಿಸಿದ್ರು. ಅಲ್ಲಿ ಇಂದಿರಾ ಗಾಂಧಿದೋ ಯಾರ್ದೋ ಇತ್ತು ಅಲ್ಲಿ ಫೋಟೋ, ಅದನ್ನ ಅಂಟಿಸಾಕಿದ್ರು. ಅದು ಇನ್ನೂ ಹಂಗೆ ಇದೆ, ಅದನ್ನ ಬಿಚ್ಚೇ ಇಲ್ಲ. ಅಂದ್ರೆ ಇಂದಿರಾ ಕ್ಯಾಂಟೀನ್ ಅಂತ ಏನಲ್ಲಿತ್ತು ಅದನ್ನ ಬಿಚ್ಚೇ ಇಲ್ಲ ಇನ್ಮೆ. ಬಾಕಿದ ಇಲ್ಲೆಲ್ಲ ಇಲ್ಲಿ ಬೋರ್ಡ್ ಬರೋಲ್ಲ, ಇದು ಇದಕ್ಕೆ ಇಂತಿಂತ ಇದಕ್ಕೆ ಅಷ್ಟು ರೂಪಾಯಿ ಅಂತ ಬರ್ದಿದ್ದಾರೆ. 5 ರೂಪಾಯಿ ಪುಳಿಯೋಗರೆ ಕೊಡ್ತಾರಂತೆ, ಕರಬಾತ್ ಕೊಡ್ತಾರಂತೆ, ಪೊಂಗಲ್, ರವಾ, ಇಡ್ಲಿ, ಚಿತ್ರಾನ್ನ, ವಾಂಗಿಬಾತು, ಖಾರಬಾತು, ಎಕ್ಸೆಟ್ರಾ ಎಕ್ಸೆಟ್ರಾ. 10 ರೂಪಾಯಿಗೆ ಅನ್ನ ಸಾಂಬಾರು, ಟೊಮೆಟೋ ಸಾಂಬಾರು, ಟೊಮೆಟೋ ಬಾತು ಮತ್ತು ಮೊಸರನ್ನ, ಚಿತ್ರಾನ್ನ, ತರಕಾರಿ ಸಾಂಬಾರು ಬರೀ ಅದನ್ನೇ ಬರ್ದಾರೆ. ಮತ್ತಿರ್ಗ ವಾಂಗಿಬಾತು ಎಕ್ಸೆಟ್ರಾ ಎಕ್ಸೆಟ್ರಾ. ನಾನ್ ಮಾತ್ರ ಬಂದವಾಗೆಲ್ಲ ಇಲ್ಲಿ ಬರೀ ಜಂಕ್ಏನೇ ಸಿಗ್ತದೆ, ಕ್ಲೀನ್ ಆಗಿರೋ ಊಟ ಸಿಗೋದಿಲ್ಲ ನೋಡ್ರಿ. ಇಲ್ಲಿ ಇಂದಿರಾ, ಅಲ್ಲಿ ಇಂದಿರಾ ಅಂತಿದೆಯಲ್ಲ ಅದ್ರೊಳಗಡೆ ಎಲ್ಲ ಪೇಪರ್ ಮಳೆಗಾಳಿಗೆಲ್ಲ ಹರಿದೋಗಿ ಇಂದಿರಾ ಕಣ್ಣಿ ಕಾಣಂಗಾಗಿದೆ. ಆದ್ರೆ ಈ ಕಡೆ ಸೈಡ್ ಅಲ್ಲಿ ಗವರ್ಮೆಂಟ್ ಆಫ್ ಕರ್ನಾಟಕ ಎಂಬಲಮ್ ಕಾಣಿಸ್ತಾರೆ. ಒಟ್ಟಿಗೆ ಇದು ಕ್ಯಾಂಟೀನ್ ಸರ್ಕಾರದ್ದು, ವಾರ್ಡ್ ನಂಬರ್ 7 ಅಲ್ಲಿರೋ ಮೇನ್ ರೋಡ್ ಅಲ್ಲಿರೋ ಅರ್ಕಲ್ಗೂಡಿನ ಶಿಕ್ಷಕರ ಇದ್ರ ಹಿಂದೆಗಡೆ ಶಿಕ್ಷಕರ ಭವನ ಇದೆ. ಈ ಜಾಗ ಎಲ್ಲ VIP ಗಳೆಲ್ಲ ಬಂದು ಹೋಗುವಂತ ಜಾಗ. ಇವರೆಲ್ಲ ಬಂದು ನೋಡ್ಕೋಬೇಕಲ್ವಾ? ಹಳೆ ಕಾಲದಲ್ಲಿ ನಮ್ಗೆ ತಾಲೂಕ್ ಪಂಚಾಯತಿ ಇಒ ಒಬ್ರಿದ್ರು, ಗಿರಿಧರ್ ಅಂತ. ಅವರು ಈ ಇದ್ರದ್ದು ಕ್ವಾಲಿಟಿ ಚೆನ್ನಾಗಿದೆಯೋ ಇಲ್ಲೋ ಊಟದ ಕ್ವಾಲಿಟಿ ಅಂತ ಚೆಕ್ ಮಾಡಕ್ಕೆ ಆಗೊಮ್ಮೆ ಬಂದ್ಬಿಟ್ಟು ಇಲ್ಲಿ ಚೆಕಿಂಗ್ ಮಾಡ್ತಿದ್ರಂತೆ. ಇನ್ಫ್ಯಾಕ್ಟ್ ಅದನ್ನೆಲ್ಲ ತಹಸೀಲ್ದಾರರು ಮಾಡ್ಬೇಕು. ಮತ್ತಿನ್ಯಾರಿದ್ದಾರೆ ಇಲ್ಲಿ ದೊಡ್ಡ ದೊಡ್ಡ ಮನುಷ್ಯರು ಈ ತಾಲೂಕಿಂದು, ಅರಕಲ್ಗೂಡು ತಾಲೂಕಿಂದು, ಅವರೆಲ್ಲರೂ ಮಾಡ್ಬೇಕು. ಮಾತ್ರ ಮಾಡ್ತಾ ಇದ್ದಿದ್ದು ಬರೀ ಗಿರಿಧರ್ ಅಷ್ಟೇ ಅಂತೆ. ಗಿರಿಧರ್ ಅಂದ್ರೆ ತಾಲೂಕ್ ಪಂಚಾಯತಿ ಇಒ ಪೊಸಿಷನ್ ಅಲ್ಲಿದ್ದ KAS ಕ್ಯಾಡರ್ ಆಫೀಸರ್, ಅವ್ರು ಮಾಡ್ತಿದ್ರಂತೆ. ಅವ್ರಿಗೆ ಗೊತ್ತಿರ್ತಿತ್ತು, ಗ್ಯಾರಂಟಿ ನೋಡ್ರಿ. ಈ ಹೆಣ್ಮಕ್ಳು ಏನ್ ಮಾಡಿದ್ರು ಹೇಳಕ್ಕಲ್ಲ, ನೀವು ಓಪನಿಂಗ್ ಟೈಮು ಕ್ಲೋಸಿಂಗ್ ಟೈಮು ಅಲ್ಲಿ ಬರೀಬೇಕು ಬೋರ್ಡ್, ನನ್ನ ಹೆಸರು ವಿಜಯ ಭಾರತಿ ಅಂತ. ಇದನ್ನ ಈ ಹೆಣ್ಮಕ್ಳಿಗೆ ಹೇಳಿದ್ರೆ ಓಪನ್ ಎಷ್ಟೊತ್ತಿಗೆ ಆಗತ್ತೆ, ಕ್ಲೋಸ್ ಎಷ್ಟೊತ್ತಿಗೆ ಆಗತ್ತೆ, ತಿಂಡಿ ಎಷ್ಟೊತ್ತಿಗೆ ತಿಂಡಿ ಕೊಡೋದು ಇಂದಿರಾ ಕ್ಯಾಂಟೀನ್ ಅಲ್ಲಿ, ಓಪನ್ ಬೆಳಗ್ಗೆಯಿಂದ ಎಷ್ಟೊತ್ತಿಂದ ಎಷ್ಟು ತನಕ ಕೊಡ್ತಾರೆ, ಊಟ ಎಷ್ಟೊತ್ತಿಂದ ಎಷ್ಟು ತನಕ ಕೊಡ್ತಾರೆ, ಎಷ್ಟೊತ್ತಿಗೆ ಫುಲ್ ಬಾಗ್ಲ ಹಾಕೊಂಡು ಮನೆಗೆ ಹೋಗ್ಬಿಡ್ತಿರೋ ಆ ಟೈಮ್ ಟೇಬಲ್ನ ಹೊರಗಡೆ ಬೋರ್ಡ್ ಮೇಲೆ ಬರೀರಿ. ನಿಮ್ ಕೈಲಿ ಆಗೋದಿಲ್ಲ ಅಂತ ಹೇಳಿದ್ರೆ ನಾನು ತಹಸೀಲ್ದಾರನ್ನ ಕಳಿಸ್ತೀನಿ ಇಲ್ಲಿಗೆ, ಗೊತ್ತಾಯ್ತಾ? ಹೌದಾ? ಇಷ್ಟೇ, ಮತ್ತೆ ಇನ್ನೇನು ಹೇಳೋದು ಇವ್ರಿಗೆ, ಇನ್ನೇನು ಹೇಳೋದು? ಇದು ನಿಮ್ಮದೆಲ್ಲ ಮಾತಾಡೋದೆಲ್ಲ ಕೇಳಿಸ್ತದೆ, ಬಲ್ಲಿ ನೋಡ್ಕೊಳ್ಳಿ. ಹೌದಾ? ಈ ಅಮ್ಮ ನನ್ನ ಜಗಳ ಬರ್ಬೇಕೆ, ಏನ್ ಮಾಡ್ಬೇಕು ಅಂತಿದ್ರಿ ನನ್ನ?
ನಿಮ್ಮ ಮನೇನ? ಯಾರ್ದು ಅಲ್ಲ, ಸಾರ್ವಜನಿಕ ಆಸ್ತಿ. ನಿಮಗೆ ಬೇಕಾದ್ರೆ ನೀವು ನಂದು ವಿಡಿಯೋ ಮಾಡ್ಕೊಳ್ಳಿ, ಅದಕ್ಕೂ ಅವೈಲಬಲ್ ಇರ್ತೀವಿ ಮುಂದೆ ನಿಮ್ಗೆ. ಅಚ್ಚ ಮತ್ತೆ ಈ ಹೆಂಗಸರಿಗೆ ಅಷ್ಟೇ ಇರೋದಕ್ಕೆ ನಾಲೆಡ್ಜು ತಲೆ ಒಳಗಡೆ ಇನ್ನೇನ್ ಮಾಡಕ್ಕೆ ಕರ್ಮ.